ಪರಿಚಯ. ಯಾವ ಹುಡುಗಿ ಜೊತೆ ಇದ್ದಾರೆ? ಅಲ್ಲ, ಅವಳ ಜೊತೆ ಇಲ್ಲೇನ್ ಮಾಡ್ತಿರ್ಬೋದು? ಪರಿಚಯ ಅಲ್ಲ ಅಂತ ಅನ್ಸುತ್ತೆ. ಅಲ್ಲ, ಅವ್ರು ಯಾಕೆ ಇಲ್ಲಿ ಬರ್ತಾರೆ? ನಾನೇ ಸ್ವಲ್ಪ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನೇನೋ. ಏನ್ ಯೋಚನೆ ಮಾಡ್ತಾ ಇದ್ರೆ ತಿಂತೀನಿ. ಎಷ್ಟು ಫೋನ್ ಕಾಲ್ ಆಗ್ತಿದ್ರಿ? ಅಮ್ಮಿಯರೇ, ಇನ್ನೊಂದು ಹನಿ ಕೇಕು, ಒಂದ್ ಐಸ್ ಕ್ರೀಮ್ ತಿನ್ಬಿಟ್ರೆ ಇನ್ನೊಂದ್ ಅವರ್ಗೆ ಏನು ಬೇಡ. ಯಾಕಮ್ಮಿಯವ್ರೆ ಹೆಂಗ್ ನೋಡ್ತಾ ಇದ್ದೀರಾ? ಆಗ್ಲಿ, ಒಂದ್ ವಾರಕ್ಕೆ ಆಗೋಷ್ಟು ತಿಂದಿದ್ದೀರಾ, ಒನ್ ಅವರ್ ಏನು ಮಾತಾಡಂಗಿಲ್ಲ ಅಂತ ಹೇಳ್ತಿದ್ದೀರಾ? ಓ, ನಿಮ್ಗೂ ನನ್ನಂಗ್ ಹೊಟ್ಟೆ ಹಸಿದ್ರೆ ಗೊತ್ತಾಯ್ತಾಯ್ತು. ಬನ್ನಿ, ಈಗ ಶಾಪಿಂಗ್ ಹೋಗುವ. ಏನ್ ಚೆನ್ನಾಗಾಯ್ತು ಏನೋ ತಗೊಂಡಿರೋ ಎರಡ್ ಸೀರೆಗೆ. ಎರಡೇ ತಗೊಂಡಿದ್ರು, ನನ್ ಮನ್ಸಿಗೆ ಇಷ್ಟ ಆಗಿರೋದನ್ನ ತಗೊಂಡಿದ್ದೀನಿ, ಅದ ಖುಷಿ ಪಡಿ. ಹೌದೇ, ಹಂಗಾರ ಅದೇ ಖುಷಿಗೆ ಇನ್ನೊಂದ್ ಪಿಜ್ಜಾ ಬರ್ಗರ್ ತಿನ್ಬಿಡೋನ್ವೆ. ಪ್ಲೀಸ್ ಅಮ್ಮಿಯವರೇ, ಒಂದೇ ಒಂದು. ನಿನ್ನ ಹೊಟ್ಟೆನ ಕಟ್ಟೆನ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಯಾವಾಗ್ಲೂ ತಿನ್ನೋದ್ರಲ್ಲೇ ಇರ್ತಿರಲ್ಲ. ಮೊದ್ಲು ಮನೆಗೆ ಹೋಗೋಣ, ಏನೇನ್ ಬೇಕು ನಾನೇ ಮಾಡ್ಕೊಡ್ತೀನಿ, ಅದನ್ನ ತಿನ್ನಿ. ಅಮ್ಮಿಯರೇ, ಶಾಪಿಂಗ್ ಸಂದಾಗ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ನಿಮ್ ಮೂಡ್ ಅಂತೂ ಸರಿ ಹೋಯ್ತಲ್ಲ, ನಂಗೆ ಆಕೆ ಸಾಕು. ಥ್ಯಾಂಕ್ ಯು, ನನ್ ಮೂಡ್ ಸರಿ ಮಾಡಿದ್ದಕ್ಕೆ. ಇದೇ ಖುಷಿಗೆ ಒಂದ್ ಪಿಜ್ಜಾ ಬರ್ಗರ್ ಜೊತೆಗೆ ಒಂದೇ ಒಂದ್ ಐಸ್ ಕ್ರೀಮ್. ಜೋಗಿಯವರೇ, ನನಗ್ ಸುಮ್ನೆ ಕೋಪ ಬರ್ಸ್ಬೇಡಿ, ನಡೀರಿ ಮನೆಗೆ ಹೋಗೋಣ. ನಿಮ್ಮನ್ ಇಲ್ಲೇ ಬಿಟ್ರೆ ಫುಡ್ ಕೋರ್ಟ್ ಅಲ್ಲಿರೋ ಎಲ್ಲಾ ತಿಂಡಿನೂ ನೀವೇ ಖಾಲಿ ಮಾಡ್ತೀರಾ? ಹಂಗೆಲ್ಲ ಇಲ್ಲ, ನಿಮ್ಗೂ ಸಿಗಿಸ್ತೀನಿ. ನೀನು ಒಪ್ಪದಿದ್ದರೆ ನಾನೇ ನಿನ್ನ ಜೊತೆ ಬರುತ್ತೆ. ಬೇಡ ಅಮ್ಮ, ಜಯ ವಿಜಯ ಬರಲಿ, ಅವರಿಗಾದ ರೀತಿಯಲ್ಲಿ ಶಿವನ ಸೇವೆ ಮಾಡಲಿ. ನಿಮ್ಮ ಷರತ್ತಿಗೆ ನಾನು ಒಪ್ಪಿದ್ದೇನಲ್ಲವೇ, ನಿಮಗೆ ಸಂತೋಷವೇ? ನಾನಿನ್ನೂ ಬರುತ್ತೇನೆ. ಮಗಳೇ, ನಿನಗೆ ಯಾವುದೇ ಸಹಾಯದ ಅಗತ್ಯವಿದ್ದರೆ ಕೇಳು, ಸಂಕೋಚ ಬೇಡ. ಅಪ್ಪ, ಬೇರೆಯವರು ಸಹಾಯ ಮಾಡಿದರೆ ಅದು ನನ್ನ ಪ್ರಯತ್ನ ಹೇಗಾಗುತ್ತದೆ? ಆಗಲಿ ಅಪ್ಪ, ನಿಮ್ಮ ಸಮಾಧಾನಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ. ಭವಿಷ್ಯದಲ್ಲಿ ನನಗೆ ಸಹಾಯ ಬೇಕೆಂದರೆ ನಾನೇ ಬಂದು ಕೇಳುತ್ತೇನೆ. ಆದರೆ ನನ್ನದು ಒಂದು ಷರತ್ತಿದೆ. ಅರಮನೆಯಿಂದ ಯಾರೂ ಬರುವಂತಿಲ್ಲ. ನನ್ನ ತನು ಮನವನ್ನು ಪೂರ್ತಿಯಾಗಿ ಅರ್ಪಿಸಿ ಧ್ಯಾನ ಮಾಡುತ್ತೇನೆ. ನನ್ನ ಜೀವನ ವಿಧಾನ ಹೀಗೆ ಇರಬೇಕೆಂಬ ಸ್ಪಷ್ಟ ಕಲ್ಪನೆಗಳಿವೆ.
ಅದರಂತೆ ಏನಾದರೂ ನಡೆದುಕೊಳ್ಳುತ್ತೇನೆ. ಅಲ್ಲಿಗೆ ನೀವ್ಯಾರು ಬರುವಂತಿಲ್ಲ, ನನಗೆ ತೊಂದರೆ ಕೊಡುವಂತಿಲ್ಲ. ಆಯ್ತು ಮಗಳೇ, ನಿನ್ನ ತಪಸ್ಸಿಗೆ ಯಾರೂ ತೊಂದರೆ ಕೊಡುವುದಿಲ್ಲ. ವರ್ಣ, ಪರ್ಣ, ಮೈನಕ, ನಾನಿನ್ನು ಬರುತ್ತೇನೆ. ವಿಜಯ ಬನ್ನಿ, ನಾವಿನ್ನು ಹೋಗೋಣ. ಹೇಗಾದರೂ ಮಾಡಿ ಆ ದಡ್ಡನನ್ನು ರೇಣುಕೆಗೆ ಕಟ್ಟೋಣ ಎಂದುಕೊಂಡಿದ್ದೆ, ಆದರೆ ನನ್ನ ಆಸೆ ಫಲಿಸಲಿಲ್ಲ. ಈಗೇನು ಮಾಡುವುದು ಮಂಜಮ್ಮ? ನೀವು ದಡ್ಡಿ ದಡ್ಡಿ ನೀವು ಮಹಾರಾಣಿ ಮಂಗಳಾದೇವಿ, ಈ ರಾಜ್ಯದಲ್ಲಿ ನೀವು ಮೆರೆಯಬೇಕು ಅಂದ್ರೆ, ನಿಮ್ಮ ಮಾತು ನಡೆಯಬೇಕು ಅಂದ್ರೆ, ಆ ರೇಣುಕಮ್ಮನ್ನ ಇಲ್ಲಿಟ್ಟುಕೊಳ್ಳೋ ನಿಮ್ಮ ಆಲೋಚನೆ ಮೊದಲು ಬದಲಾಯಿಸ್ಕೋಬೇಕು. ಅಂದರೆ ನಿಜ ಹೇಳ್ಬೇಕು ಅಂದ್ರೆ, ನೀವು ಎಡವಿದ್ದೆ ಇಲ್ಲಿ ಮಹಾರಾಣಿ, ನಮ್ಮ ಶತ್ರುಗಳನ್ನ ಹೇಗೆ ದೂರ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು, ಜೀವನ ಪೂರ್ತಿ ಅವ್ರ ಜೊತೆನೇ ಬದುಕ್ತೀವಿ ಅಂತ ಯೋಚನೆ ಮಾಡೋದು ದಡ್ರು ದಡ್ರ ಲಕ್ಷಣ. ಅದರಿಂದ ನನಗೆ ಅನುಕೂಲವಾಗುತ್ತಿತ್ತು ಮಂಜಮ್ಮ. ಆ ರೇಣುಕೆಯ ಮುಂದೆ ನಾನು ರಾಜ್ಯಭಾರ ಮಾಡಬಹುದಾಗಿತ್ತು, ಅವಳ ಒದ್ದಾಟವನ್ನು ಕಂಡು ನಾನು ಸಂತೋಷ ಪಡಬಹುದಾಗಿತ್ತು. ಶತ್ರುವಿನ ಎದುರು ತಲೆ ಎತ್ತು ನಿಂತರೆ ಅದೇ ನನ್ನ ಗೆಲುವಿನ ಸಂಕೇತವಾಗುತ್ತಿತ್ತು. ಏನಂದೆ? ಇನ್ನು ಸರಿ ಹೇಳು. ನನಗೇನಾಗುವುದೋ ಎನ್ನುವ ಭಯವಿದ್ದರೆ ನೀನೇ ನನ್ನ ಅಂಗರಕ್ಷಕಿಯಾಗಿ ಬಿಡುವು ಎಂದೆ. ಆಗಲಾದರೂ ಈ ನಿನ್ನ ಭಯ ಕಡಿಮೆ ಆಗುತ್ತದೆಯೋ ಏನೋ. ಹಾಗೆ ಆಗಲಿ, ಇವತ್ತಿಂದ ನಾನಿನ್ನ ಅಂಗರಕ್ಷಕಿ, ಈ ಕ್ಷಣದಿಂದ ನಿನ್ನ ರಕ್ಷಣೆ ನಂದು. ನಿಮ್ಮ ಬುದ್ಧಿಗಿಷ್ಟು ಗೊತ್ತಾಗೋದಿಲ್ವಾ? ಮಹಾರಾಣಿ ಮಂಗಳಾದೇವಿ ರೇಣುಕಮ್ಮನ್ನ ಇಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಯಾವನೋ ಬುದ್ಧಿ ಇಲ್ಲದವನಿಗೆ ರೇಣುಕಮ್ಮನ್ನ ಮದುವೆ ಮಾಡಿಕೊಟ್ಟು ಅವಳು ವೈವಾಹಿಕ ಜೀವನ ಸರಿ ಹೋಗದೆ ಗಂಡನ್ನ ಬಿಟ್ಟು ಬದುಕೋ ಥರನೂ ಆಗ್ಬೋದು. ಹಾಗೇನಾದರೂ ಆಗ್ಬಿಟ್ರೆ ಅರಸರು ರೇಣುಕಮ್ಮನಿಗೆ ಪಟ್ಟ ಕಟ್ತಾರೆ. ಆದ್ರಿಂದ ನಿಮ್ಮ ಬದುಕೇನು ಬದಲಾಗೋದಿಲ್ಲ. ಹಾಗಾದರೆ ಏನು ಮಾಡಬೇಕೆನ್ನುವುದು ನಿನ್ನ ಅಭಿಪ್ರಾಯ? ಮಹಾರಾಣಿ ಮಂಗಳಾದೇವಿ ರೇಣುಕಮ್ಮನ್ನ ಇಲ್ಲಿಂದ ಸಾಗ ಹಾಕೋದೇ
ಇದಕ್ಕೆ ಸರಿಯಾದ ಪರಿಹಾರ. ನಿಜ ಹೇಳ, ನಿಮ್ಮ ಹಳೆ ಬರ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಆ ದಡ್ಡನ ಜೊತೆ ರೇಣುಕಮ್ಮ ಮದುವೆ ಆಗದೆ ಇಲ್ಲೇ ಇದ್ದಿದ್ದು. ಅಕಸ್ಮಾತ್ ಮದುವೆ ಆಗಿದ್ದಿದ್ರೆ ನೀವು ಬೀದಿ ಪಾಲಾಗೋದ್ರಲ್ಲಿ ಯಾವ ಅನುಮಾನನೂ ಇರಲಿಲ್ಲ. ಎಲ್ಲಮ್ಮ, ನಾನು ಸುಮ್ಮನೆ ಹೇಳಿದೆ, ನೀನು ಗಂಭೀರವಾಗಿ ತೆಗೆದುಕೊಳ್ಳಬೇಡ. ಹೋಗಿ ವಿಶ್ರಾಂತಿ ತೆಗೆದುಕೋ. ನೀನ್ ಸರಿಯಾಗಿ ಹೇಳಿದ್ಯಾ ರೇಣುಕೆ, ನಾನ್ ಯಾಕೆ ನಿನ್ನ ಅಂಗರಕ್ಷಕಿ ಆಗಿರ್ಬಾರ್ದು? ಇಷ್ಟಿನ ಇದ್ ನನ್ ತಲೆಗೆ ಹೋಗಿರ್ಲಿಲ್ಲ, ನೀನ್ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ನಿನ್ಗೆ ನನ್ ಕಷ್ಟ ಗೊತ್ತಲ್ವಾ? ಸದ್ಯಕ್ಕಂತೂ ನಿನಗೆ ಈ ಥರನೇ ಪೂಜೆ ಮಾಡೋಕ್ಕಾಗೋದು. ನಮ್ಮಪ್ಪ ಬದಲಾಗೋ ತನಕ ಇಷ್ಟೇ ಪೂಜೆನ ಭಕ್ತಿಯಿಂದ ಮಾಡ್ತೀನಿ, ನೀನ್ ಸ್ವೀಕರಿಸ್ಬೇಕು. ನನಗೆ ಸನ್ಯಾಸಿ ಆಗ್ಬೇಕು ಅಂತ ತುಂಬ ಆಸೆ ಶಿವ, ಆದರೆ ಅಮ್ಮನ ಒಪ್ಪಿಸಿದ್ರು ಅಪ್ಪನ ಒಪ್ಪಿಸೋದು ಹೇಗೆ? ನೀನೇ ನಂಗೆ ದಾರಿ ತೋರಿಸ್ಬೇಕು. ಸುಶೀಲಾ, ಏಕೋ ಈ ಮುಖದಲ್ಲಿ ವಿಷಾದವೇ ತುಂಬಿರುವಂತಿದೆಯಲ್ಲ ದೇವಿ. ಅಲ್ಲಿ ನೋಡಿ, ನಿಮ್ಮ ಮತ್ತೊಬ್ಬ ಪರಮ ಭಕ್ತೆ, ಆದರೆ ಅವಳ ಪಾಡನ್ನು ನೋಡಿ ನನಗೆ ಬೇಸರವಾಗುತ್ತಿದೆ ಸ್ವಾಮಿ. ದೇವಿ, ಜಗತ್ತಿನ ಜನರಲ್ಲಿ ನಾನಾ ರೂಪ ನಾನಾ ವೇಷಗಳು ಎಂದ ಮೇಲೆ ಭಕ್ತಿಯ ರೂಪವೂ ಭಿನ್ನವೇ ಆಗಿರಬೇಕಲ್ಲವೇ? ಅದೇನು ನಿಜ ಸ್ವಾಮಿ, ಆದರೆ ಪಾಪ ಅಪ್ಪನ ಭಯದಲ್ಲಿ ಅದಿಷ್ಟೇ ಪುಟ್ಟ ಜಾಗದಲ್ಲಿ ಭಕ್ತಿಯನ್ನು ಕಂಡುಕೊಳ್ಳುತ್ತಿದ್ದಾಳೆ. ದೇವಿ, ನಮ್ಮ ಸಿದ್ಧಲಿಂಗನು ಅಲ್ಲಿಯೇ ಇದ್ದಾನೆ ಎನ್ನುವುದನ್ನು ಮರೆಯಬೇಡ. ಆತನಿದ್ದಲ್ಲಿ ಕತ್ತಲೆ ಕಳೆಯುತ್ತದೆ ಎಂದ ಮೇಲೆ ಅವಳ ಭಕ್ತಿಯಲ್ಲಿಯೂ ಬೆಳಕು ಕಾಣಬಹುದಲ್ಲವೇ? ಅದೇನೋ ಕಾಣಬಹುದು ಸ್ವಾಮಿ, ಆದರೆ ಅವಳ ಅಪ್ಪನ ಕೆಟ್ಟ ವಾದಕ್ಕೆ ಏನು ಮಾಡುವುದು? ಚಕ್ರೇಶ್ವರ ತಾನಂದುಕೊಂಡಂತೆಯೇ ಜಗತ್ತು ಇದೆ ಎಂದುಕೊಂಡಿದ್ದಾನೆ. ಆದರೆ ಅಲೌಕಿಕ ಶಕ್ತಿಯನ್ನು ಕಾಣಲು ಒಳಗಣ್ಣು ಬೇಕು ಎನ್ನುವ ಅರಿವು ಆತನಿಗಿಲ್ಲ. ಆ ಒಳಗಣ್ಣು ತೆರೆಯುವವರೆಗೂ ಇಷ್ಟೇ ಕತೆ. ಆ ಒಳಗಣ್ಣು ತೆರೆಯುವುದಾದರೂ ಹೇಗೆ ಸ್ವಾಮಿ? ಆ ಕುತೂಹಲ ನನಗೂ ಇದೆ ದೇವಿ, ಚಿಂತಿಸಬೇಡಿ, ನಮ್ಮ ಸಿದ್ಧಲಿಂಗ ಅಲ್ಲಿಯೇ ಇದ್ದಾನ. ಮುಂದೇನಾಗುತ್ತದೆ ಎನ್ನುವುದನ್ನು ನಾವು ಇಲ್ಲಿಯೇ ಕೂತು ನಿಶ್ಚಿಂತರಾಗಿ ನೋಡೋಣ. ಕಲೆಕ್ಷನ್
ಗೊತ್ತಾ, ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಒಂದು ಅಚ್ಚರಿ, ಇವತ್ತೇನು ಇಷ್ಟೊಂದು ಕಮ್ಮಿ ಕಲೆಕ್ಷನ್ ಇದೆ? ಏನು ಆಟೋ ಸ್ಟ್ಯಾಂಡಲ್ಲಿ ಆಟೋ ನಿಲ್ಸ್ಕೊಂಡು ನಿದ್ದೆ ಮಾಡ್ತಿದ್ದ? ನಿದ್ದೆ ಅಲ್ಲ. ಇವತ್ತಿನ ಬಾಡಿಗೆ ದುಡ್ಡಲ್ಲಿ ನಿನಗೊಂದು ಗೆಜ್ಜೆ ತಗೋಬೇಕು ಅನ್ನಿಸ್ತು. ಕೋಗಿಲೆ ಹಾಡು ಬಲು ಚಂದ, ಕೊಂಬೆಯ ಸಿರಿ ಬಲು ಚಂದ, ಹುಮ್ಮಿನ ತೋಟ ಬಲು ಚಂದ, ಬೆಳಕಿನ ಗರಿ ಬಲು ಚಂದ, ಅಂದವಾದ ಅರಳು ಮಲ್ಲೆಯೂ ಚಂದ, ಅರಳು ಮರಳು ಮೇಘಮಾಲೆಯೂ ಚಂದ, ತಂಗಾಳಿಯೂ ಚಂದ. ಗುಂಡ, ಅರ್ಚನೆ ಏನು ಗೊತ್ತಾ, ನಾನು ನಿಂಗೊಂದು ಗೆಜ್ಜೆ ಕೊಡ್ಸು ಅಂತ ಕೇಳ್ಬೇಕಂತ ಇದ್ದೆ. ಆಮೇಲೆ ನೀನಾದ್ರೆ ದುಡ್ಡಿರುತ್ತೋ ಏನೋ ಅಂತ ಸುಮ್ಮನೆ ಆಗ್ಬಿಟ್ಟೆ. ಪರವಾಗಿಲ್ಲ ಗುಂಡ, ನನ್ನ ಆಸೆನ ಅರ್ಥ ಮಾಡಿಕೊಂಡು ನೀನೇ ತಂದ್ಬಿಟ್ಟಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕೆ ಬೇತಾಳ, ಆ್ಯಕ್ಚುಲಿ ನಾನೇ ಅದು ಸಾರಿ ಕೇಳಬೇಕು, ಇದನ್ನೆಲ್ಲ ನಾನು ಯಾವತ್ತೂ ಕೊಡಿಸ್ಬೇಕಾಗಿತ್ತು. ಪರವಾಗಿಲ್ಲ ಬಿಡ್ಗುಂಡ, ಇವಾಗ ಕೊಡಿಸು ತಾನೆ ಇದನ್ನು, ತಗೋ ಇದ್ರೆ ನಿನ್ನ ಕೈಯಾರೆ ನೀನು ನಂಗೆ ಹಾಕು. ಖುಷಿ ಆಯ್ತಾ? ಸಿಕ್ಕಾಬಡೆ ಖುಷಿ ಆಯ್ತು. ಒಳ್ಳೆ ಪುಟ್ಟ ಮಗು ತರ ಕಾಣಿಸ್ತಿದೆ ಕಣೆ. ಹಾಗಂತ ನಿನ್ನ ಎತ್ಕೊಂಡು ನಾಲ್ಕು ರೌಂಡ್ ತಿರುಗಿಸಿ ಹಣೆ ಮೇಲೆ ಒಂದು ಮುತ್ತು ಕೊಟ್ಟು ಇದೆಲ್ಲ ಮಾಡ್ಬಿಡ ಆಯ್ತಾ? ಆಯ್ತು ಮೇಡಮ್. ಮಾವ ತಗೊಳ್ಳಿ. ನೀನು ನನಗೆ ಸೊಸೆನಮ್ಮ. ಚೆನ್ನಾಗಿ ಕೇಳಿದ್ರಿ ಮಾವ. ಏನು ಗೊತ್ತಾ, ನಾನು ಸೊಸೆಯಾಗಿ ನೀವು ಮಾವನಾಗಿರಲಿಲ್ಲ, ನಾನು ಮಗಳಾಗಿ ನೀವು ನನ್ನ ತಂದೆ ಆಗಿದ್ರಿ. ಏನಾಯ್ತು ಮಾವ? ನೀವು ಏನೇನೋ ಹೇಳ್ತಾ ಇದ್ದೀರಿ, ನನಗೆ ಯಾವುದು ನೆನಪಾಗ್ತಿಲ್ಲ, ಬೇಜಾರಾಯ್ತು. ಬೇಜಾರು ಮಾಡ್ಕೋಬೇಡಿ ಮಾವ, ಆದರೆ ಪ್ಲೀಸ್ ನೀವು ಒಂದ್ಸಲ ಹಳೆದನ್ನೆಲ್ಲ ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹೇಳಪ್ಪ ತಗೊಳ್ಳಿ, ಊಟ ಮಾಡಿ. ನನಗೆ ಬೇಡಮ್ಮ, ಹಸಿವಿಲ್ಲ. ಹೀಗೆಲ್ಲ ಹೇಳಿದ್ರೆ ಹೇಗೆ ದೊಡ್ಡಪ್ಪ? ಕರೆಕ್ಟ್ ಟೈಮ್ಗೆ ಊಟ ಮಾಡ್ಕೊಂಡಿರ್ಬೇಕು. ಊಟ ಮಾಡದೆ ಹೇಗೆ ಸ್ವರ್ಗೋಗಿದ್ದೀರಾ ನೋಡಿ.
ತಗೊಳ್ಳಿ, ಊಟ ಮಾಡಿ. ನನಗೆ ಬೇಡಮ್ಮ. ಬೇಡ ಅಂದರೆ ಬಿಡೋರು ಯಾರು? ತಗೊಳ್ಳಿ, ಎರಡು ತುತ್ತು ತಿನ್ನಿ. ಬಿಂದು, ಸಾಕು ಅಂದ್ರೆ ಹೇಗೆ? ತಿನ್ನಿ ದೊಡ್ಡಪ್ಪ. ನಿಮ್ಮಂತ ಮಗಳನ್ನ ಪಡೆಯೋದಕ್ಕೆ ಮಾವ ತುಂಬಾ ಅದೃಷ್ಟ ಮಾಡಿದ್ರು ಅಕ್ಕ. ಇನ್ನೊಂದು ಜನ್ಮ ಅಂತ ಇದ್ರೆ ಮಾವ ನಿಮ್ಮ ಹೊಟ್ಟೆಲಿ ಹುಟ್ಟಿ ನಿಮ್ಮ ಋಣ ತೀರಿಸ್ತಾರೆ. ನಿಧಾನ ದೊಡ್ಡಪ್ಪ. ಸಾಕಮ್ಮ. ಸರಿ ದೊಡ್ಡಪ್ಪ. ನಿದ್ದೆ ಬರ್ತಾ ಇದೆ, ಮಲಗಲ್ಲ. ಮಲ್ಕೊಳ್ಳಿ ದೊಡ್ಡಪ್ಪ, ಆದ್ರೆ ಮೆಡಿಸಿನ್ಸ್ ಇದೆ, ತಗೊಂಡು ಮಲ್ಕೊಳ್ಳಿ. ಅದಂದ್ರೆ ತಗೋಬೇಕಾ? ಹೌದು ದೊಡ್ಡಪ್ಪ. ಸರಿ ಬಿಂದು, ಮೆಡಿಸಿನ್ಸ್ ಕೊಡು. ಅದ್ಗೆ ಸಾಕು, ಹೊಟ್ಟೆ ತುಂಬೋಯ್ತು. ಮತ್ತೆ ಎಷ್ಟೊತ್ತಿಗೆ ತಿಂತೀಯೋ ಏನೋ, ಇನ್ನೊಂದು ತಿಂತು. ಏ ರವಿ, ಎಲ್ಲಿಗೆ ಹೊಟ್ಟಿಯೋ? ಏನಮ್ಮ ಹೊಸದಕ್ಕೆ ಹೇಳ್ತೀಯಾ? ರೆಸ್ಟೋರೆಂಟ್ಗೆ. ಇವತ್ತು ಎಲ್ಲೂ ಹೋಗ್ಬೇಡ, ಮನೇಲೇ ಇರು. ಯಾಕಮ್ಮ, ಗ್ರಹಣನ? ಗ್ರಹಣ ಅಲ್ವೋ, ನಿನ್ ಜೀವನಕ್ಕೆ ಒಳ್ಳೆ ಗೃಹಿಣಿ ನೋಡೋಣ ಅಂತ. ಹುಡುಗಿ ನೋಡಕ್ ಹೋಗ್ಬೇಕು, ಅದಕ್ಕೆ ಮನೇಲೇ ಇರು. ಅದು ಕೇಶವ್ ಅಂಕಲ್ ಬೇಡ ಅಂತ ಹೇಳಿದ್ರಲ್ವಾ? ಬೇಡ ಅಂದ್ರೆ ಒಳ್ಳೇದೇ ಆಯ್ತು ಬಿಡು, ಇಂಡಿಯಾದಲ್ಲಿ ಆ 70 ಕಾಪಿ ಮಾತ್ರ ಇರೋದು. ನಿನಗೆ ನೋಡೋ ಹುಡುಗಿ ದೃಷ್ಟಿ ನಿವಾಳಿಸಿ ಬಿಸಾಕ್ಬೇಕು, ಹಂಗಿದ್ದಾಳೆ. ಹಾಗಾದ್ರೆ ಬೇಡ ಕಣೇ ಶಾಂತಿ. ಅಯ್ಯೋ ಯಾಕ್ರಿ? ನೀವು ಉಳಿಸಿ ಬಿಸಾಕ್ಬೇಕು ಅಂದಲ್ಲಿ ಬಿಸಾಕ ಹುಡುಗಿ ನಮಗ್ಯಾಕೆ? ಇದೊಂದೇ ಕಡೆ ನಿನಗೆ ಗೊತ್ತಿರೋದು ಪೆಲ್ಲಂತ ದಾಗಕ್ಕೆ. ಈಗ್ಲೇ ಮದ್ವೆ ಬೇಡ ಅಮ್ಮ. ಈಗ್ಲೇ ಮದ್ವೆ ಬೇಡ ಅಂದ್ರೆ 60 ವರ್ಷ ಆಯ್ತು ಗೊತ್ತಾ ಅಮ್ಮ? ನಿನಗೆಲ್ಲ ನಿಮ್ಮ ಅಪ್ಪಂಗೆ ವಯಸ್ಸಾದವರು ಆದಷ್ಟು ಬೇಗ ಜವಾಬ್ದಾರಿ ಕಾಕೋಬೇಕು. ರವಿ, ಆ ಹುಡುಗಿ ಅಲಬಾರ್ ಜುವೆಲ್ರಿಯಲ್ಲಿರೋ ಕಾಸಿನ ಸರ ತರ ಇದಳ್ ಕಣೋ. ನೀನ್ ಅವಳ ಮದ್ವೆ ಆದ್ರೆ ಚೆನ್ನಾಗಿರ್ತೀಯ. ಏನ್ ಕಂಪ್ಯಾರಿಸನ್, ಏನ್ ಕಂಪ್ಯಾರಿಸನ್! ಏ ದೋಸೆ ಚಟ್ನಿದು, ದೋಸೆ ಚಟ್ನಿದು. ಅದು ಕಂಪ್ಯಾರಿಸನ್ ಅಲ್ಲ, ಕಾಂಬಿನೇಷನ್. ಏ ಪೆಂಗಣ್ಣ, ನಿನ್ನ ನೀನೇ ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಕರೆಕ್ಟ್ ಮಾಡ್ತೀನಿ. ಮನೋಜ, ರವಿ, ನೀವಿಬ್ರು ನಾನ್ ಮಾತಾಡೋದ್ ಮಾತ್ರ ಕೇಳಿಸ್ಕೊಳ್ಳಿ. ರವಿ, ನಾನು ನಿಮ್ಮಪ್ಪ ನೋಡಿರೋ ತರ ಕಾಂಜಿ ಪಿಂಜಿ ಸಂಬಂಧ ನೋಡಿಲ್ಲ ಕಣೋ. ಹುಡುಗಿ ತುಂಬಾ ಶ್ರೀಮಂತಳು, ಅವಳ ನೀನೇನಾದ್ರೂ ಮದುವೆ ಆದ್ರೆ ನಿನ್ ಲೈಫ್ ಸೆಟ್ಲ್ ಆಗೋಗುತ್ತೆ. ಅವರೇ ನಿನಗೆ 5-star ಹೋಟೆಲ್ ಓಪನ್ ಮಾಡ್ಕೊಡ್ತಾರಂತೆ ಕಣೋ. ಸೂಪರ್ ಕೆಲಸ ಕಣ ಇದು, ದುಮ್ಟಕ್ ಆಗ್ಬಿಟ್ಟು ಹೇಳ್ತೀನಿ. ಹಂಗೆ ಅವರು ಮನೆಯವರು ನಿನಗೆ ಒಂದು ದೊಡ್ಡ ರೆಸ್ಟೋರೆಂಟ್ ಇಟ್ಕೊಳ್ತಾರಲ್ಲ, ಈ ಪೆಂಗೆನ ಇನ್ನೊಂದು 2 ದಿನದಲ್ಲಿ ಅವ್ರ ಓನರು ತಲ್ತರ ಮೇಲೆ ಹೊಡೆದ್ಬಿಟ್ಟು ಹೋಗೋ ನಾಲಯಕ್ಕೂ ನಿನ್ ಕೆಲಸ ಮಾಡೋಕೆ ಇಲ್ಲಿ ಯೋಗ್ಯತೆನೇ ಇಲ್ಲ ಅಂತಂದ್ಬಿಟ್ಟು ಅವನಿಗೆ ಓದ್ಬಿಟ್ಟು ಆಚೆ ಕಡಿಸ್ಬಿಡ್ತಾರೆ.
ನಿನ್ನ ರೆಸ್ಟೋರೆಂಟಲ್ಲಿ ಅವನಿಗೆ ರಿಸೆಪ್ಷನಿಸ್ಟ್ ಕೆಲಸ ಕೊಟ್ಬಿಡು ಆಯ್ತಾ. ನಾನು ಯಾಕೋ ರಿಸೆಪ್ಷನಿಸ್ಟ್ ಆಗಲಿ? ನಿನ್ನ ಪುಣ್ಯ ಕಣೋ, ಇಲ್ಲಾದರೂ ಕೆಲಸ ಸಿಗತ್ತೆ. ಮಗಂದು ಅಕಸ್ಮಾತ್ ಏನಾದರೂ ಇದು ಒಟ್ಟೋಯ್ತು ಅಂತಂದರೆ ನೆಕ್ಸ್ಟ್ ಎಲ್ಲಿ ಹೇಳು? ಹಾಂ, ಬ್ಯೂಟಿ ಪಾರ್ಲರಲ್ಲಿ ಪೇಂಟ್ ಬಳಿಯೋ ಕೆಲಸ ಕೊಟ್ಬಿಡ್ತಾರೆ ನಿಂಗೆ. ಅಪ್ಪ ಅಂತ ಬಂದ್ರ, ಎಂಥ ವಿಶ್ವಾಸ, ಎಂಥ ಅನ್ಯೋನ್ಯತೆ ಇದೆಯೋ ನಿಮ್ಮಿಬ್ಬರಲ್ಲಿ. ಸಾರ್ಥಕ ಸಾರ್ಥಕ ಆಗ್ತಿದೆ ಕಣ ನನ್ನ ಜೀವನ. ಯಾರನ್ನೋ ಹುಡುಕ್ತಿರೋ ಹಾಗಿದೆ. ಯಾರ? ನನ್ನೇನಾ? ಚಿಲ್ವಲ್ಲ ಸರ್, ಅದು ಅಲ್ಲದೆ ನಾನೇ ನಿಮ್ಮನ್ನು ಹುಡುಕ್ತೀನಿ. ನಂಗೇನು ಮಾಡಕ್ಕೆ ಬರೋ ಕೆಲಸ ಇಲ್ವಾ? ಓ, ಅಂದರೆ ನೀವು ನನ್ನನ್ನು ಹುಡುಕ್ತಿರಲಿಲ್ಲ. ಹೇಳ್ತಿದ್ದೀನಲ್ಲ, ನಾನ್ಯಾಕೆ ನಿಮ್ಮನ್ನು ಹುಡುಕ್ಲಿ? ಸೊ ನೀವು ನನ್ನನ್ನು ಹುಡುಕ್ತಾ ಇಲ್ಲ? ಇಲ್ಲ. ಏನಾಯ್ತು ಅಂತ ಹೇಳಬಾರ್ದ? Mr. Everybody, ಕೇಳ್ಕೊಂಡ್ ಬಿಡಿ, ಎಲ್ಲಕ್ಕೂ ಇವನು ರೆಡಿ. ಆರು ಅಡಿ ಬ್ಯಾಂಕಿ ಕಿಡಿ, ಕೈಲಾದ್ರೆ ಇವನ ಹಿಡಿ. ಕಿಲಾಡಿ ಒಂಚೂರು ಅನಾಡಿ, ಕೊಂಡಿಗೊಬ್ಬ ರೆಡಿ, ತಮ್ಮಿತ್ರ ಹಿಡಿ ಹಿಡಿ. ಹಲೋ ಮಿಸ್ಟರ್ ಚಿಕ್ಕು. ಇಲ್ಲೇನು ಮಾಡ್ತಾ ಇದೀಯಾ? ಅದು ಚಿಕ್ಕು, ನಾನು ನೀನು ಇಲ್ಲಿ ಚಿಕ್ಕು? ಅದೇ ಪ್ರಶ್ನೆ ನಾನು ನಿನಗೆ ಕೇಳ್ತಾ ಇರೋದು. ನೀನು ಇಲ್ಲೇನು ಮಾಡ್ತಾ ಇದೀಯಾ? ಮದುಮಗ ನೀನು? ಮದುಮಗ ನಾನು? ಹಾಂ, ನೀನೆ? ನಾನು ಚಿಕ್ಕು. ಕರೀತಾ ಇದಾರಲ್ಲ ಚಿಕ್ಕು. ಯಾರು ಯಾರು ಕೇಳಿಸ್ತೀನೋ ನಿಮಗೆ? ಇಲ್ಲ, ನನಗೆ ಕೇಳಿಸ್ತಾ ಇದೆ ಚಿಕ್ಕು. ಮಾಮ್ ಕರೀತಾ ಇದ್ದಾರೆ. ಹೌದಾ? ಹೇಗೋ ಬಚಾವಾದ, ಇಲ್ಲ ಅಂತಂದ್ರೆ ಚಿಕ್ಕು ಹತ್ರ ತಗ್ಲಾಕೊಂಡ್ಬಿಡ್ತಾ ಇದ್ದೆ. ಎಡಗೊಟ್ಟಿ ಅಂಕಮ್ಮ, ಎಲ್ಲ ನೋಡ್ಕೊಂಡ್ಬರ್ತಾ ಇದ್ಯಾ? ಕ್ಷಮಿಸಿ ಸರ್. ಏನ್ ನೋಡ್ಲಿಲ್ಲ, ಕ್ಷಮಿಸಿ ಅಂತ. ಸೂಪರ್ ಆಗಿ ರೆಡಿ ಆಗಿದ್ದೀನಿ ಅಂತ ಕಣ್ಣು ಇಲ್ಲಿ ಕಾಣಿಸ್ತಾ ಇಲ್ಲ. ಹೇಗೆ ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ಅದು ಏನೋ ಯೋಚನೆ ಮಾಡ್ಕೊಂಡ್ಬರ್ತಿದೆ. ಕಾಣ್ಬೇಡ, ಮದುವೆ ಮುಗಿಲಿ, ಆಮೇಲೆ ಇದೆ ನಿನ್ಗೆ. ಓಕೆ, ಇಡಿಯಟ್. ವಾ, ಹೆಂಗೋ ತಪ್ಪಿಸ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟೆ. ಹೋ, ಇಲ್ಲೇ ಬಂದಂಗಾಯ್ತಲ್ಲ, ಚಹ ಹೋದ್ರು. ಶಾಲೆಯಲ್ಲಿ ಮಕ್ಕಳು ಕಣ್ಣ ಮುಚ್ಚಾಲೆ ಆಡ್ತಿದ್ರು, ಹೇಗಾದ್ರೂ ತಡ್ಕೊಬಿಡ್ಬೋದು. ಆದ್ರೆ ಈ ಅಗಸ್ಟ್ ಸರ್ ಕಾಟ ತಡೆಯಕ್ ಹೋಗ್ತಿಲ್ಲ, ಬರ್ತಾ ಬರ್ತಾ ಜಾಸ್ತಿ ಆಯ್ತು ಇವ್ರದು. ಎಲ್ಲೋ ಸಿಂಗಲಾಂಗ ಸಿಂಗ 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 ಸಿಂಗ
ಹೆಂಡತಿ ಬೇಡ, ಹೆಂಡತಿ ಬೇಡ, ಅದು ಸುಮ್ಮನೆ ಯಾಕೆ ಅಂತ ಬನ್ರಿ. ಯಾಕೆ ಹೆಂಡತಿ? ಬನ್ನಿ ಹೇಳ್ತೇನೆ. ಅದು ಅಲ್ಲಿ ನನ್ನ ಯಾಕ್ರಿ ಯಾಕ್ರಿ ತಳ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ಸಿಂಗಲಾಂಗ ಸಿಂಗಲಾಂಗ ಸಿಂಗ ಸಿಂಗ ಸಿಂಗಲಾಂಗ 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 ಸಿಂಗ ಸಿಂಗ ಸಿಂಗ